ಮರಾಠ ಚಕ್ರವರ್ತಿ ಶಿವಾಜಿಯ ವಂಶಜರ ಊರು ಸೊರಟೂರು. ಗದಗ ನಗರದಿಂದ 21 ಕಿಲೋಮೀಟರ್ ದೂರ. ಒಟ್ಟು ಜನಸಂಖ್ಯೆ 6,004. ಇಲ್ಲಿಯ ಜನರ ಆದಾಯದ ಮೂಲ ಬೇಸಾಯ. ಬಯಲುಸೀಮೆಯ ಈ ನಾಡಿಗೆ ಮಳೆ ಕೈಕೊಡೋದು ಈಗಲೂ ನಿಂತಿಲ್ಲ. ಆದರೆ ಸರ್ಕಾರ ಮಾತ್ರ ರೈತರ ಕೈ ಹಿಡಿಯೋದು ಎಂದೂ ಬಿಟ್ಟಿಲ್ಲ. ಅಪಘಾತಗಳು ಜೀವನದ ಒಂದು ಭಾಗ. ಅಪಘಾತಗಳು ಹೇಗಾಗುತ್ತೆ, ಯಾಕಾಗುತ್ತೆ ಅನ್ನೋದಕ್ಕಿಂತ ಅಪಘಾತವಾದ ಮೇಲೆ ಮುಖ್ಯವಾದುದು ಜೀವನ ಸಾಗಣೆಗೆ ಸಿಗುವ ಆಧಾರ. ಅಂತಹ ಆಧಾರ ಕೊಡಲು ಸರ್ಕಾರ ಸದಾ ತನ್ನ ಹಸ್ತ ಚಾಚಿದೆ. ನನಗೆ ಈಗ ಒಂದು 2 ವರ್ಷದಿಂದ ಬೈಕ್ ಆಕ್ಸಿಡೆಂಟಲ್ಲಿ ನನ್ನೊಂದು ಕಾಲು ಕಟ್ಟಾಯಿತು. ಹಾಗಾಗಿ ನನಗೆ ಕಾಲು ಕಟ್ಟಾಯಿದ್ರಿಂದ ಓಡಾಡಲಿಕ್ಕೆ ಅದಕ್ಕೆ ಅಡ್ಡಾಡಲಿಕ್ಕೆ ತ್ರಾಸಾಯಿತು. ಗೌರ್ಮೆಂಟ್ ಅವರು ನನಗೊಂದು ಗಾಡಿ ಕೊಟ್ಟರು. ಗಾಡಿ ಕೊಟ್ಟಿಂದ ನನಗೆ ಈಗ ಓಡಾಡಲಿಕ್ಕೆ ಅದಕ್ಕೆ ಅನುಕೂಲ ಆಗಿದೆ. ಮತ್ತು ಅದೇ ರೀತಿ ನನಗೆ ತಿಂಗಳು 1,200 ರೂಪಾಯಿ ಅಮೌಂಟ್ ಬರೋಂಗೆ ಮಾಡಿದ್ರು, ದುಡ್ಡು ಬರೋಂಗೆ ಮಾಡಿದರು. ಹಾಗಾಗಿ ಈಗ ನನ್ನ ಜೀವನಕ್ಕೆ ಸ್ವಲ್ಪ ಸಹಾಯ ಆಗಿದೆ. ಅಂಗವಿಕಲತೆ ಬರೀ ದೇಹದ ದೌರ್ಬಲ್ಯವಾಗದೆ ಕೆಲವು ಸಲ ಮಾನಸಿಕ ನೋವಿಗೂ ಕಾರಣವಾಗುತ್ತದೆ. ಆದರೆ ಆ ವಿಕಲತೆಗೆ ಪರಿಹಾರದ ಹಸ್ತ ಸಿಕ್ಕಾಗ ಅದು ಜೀವನ ಎದುರಿಸುವ ಆಯುಧವಾಗಿ ಪರಿವರ್ತನೆಯಾಗುತ್ತದೆ. ಗೌರ್ಮೆಂಟಿಂದ ಮನೆ ಸಿಕ್ಕಿದೆ, ಮತ್ತು ಶೌಚಾಲಯ ಸಿಕ್ಕಿದೆ, ಮತ್ತು ನನಗೆ 500 ರೂಪಾಯಿ ತಿಂಗಳ 500 ರೂಪಾಯಿ ವೇತನ ಬರ್ತಾಯಿದೆ ಗೌರ್ಮೆಂಟಿಂದ. ನನಗೆ ಭಾಳ ಸಂತೋಷ ಆಗಿದೆ. ನನಗೆ ಇಷ್ಟೆಲ್ಲ ನಾನು ಅಂಗವಿಕಲ ಆದರೂ ನನಗೆಲ್ಲ ಸೌಲಭ್ಯ ಮಾಡಿದ್ದಾರೆ ಅಂತ.